ಕುಮಾರಸ್ವಾಮಿ ಕಂಟಕ ವಿಶೇಷ ಸ್ವಾಗತ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರ ಇದೆಯಲ್ಲ, ಅದು ಕೇವಲ ತಮಾಷೆ ಹುಡುಗಾಟಿಕೆ ಅಂತ ಬಿಟ್ಟರೆ ಅದು ನಿಜಕ್ಕೂ ಕೂಡ ಅದು ಹುಡುಗಾಟಿಕೆ ವಿಷಯ ಆಗುತ್ತೆ. ಇದು ಬಹಳ ಗಂಭೀರವಾದಂಥ ವಿಚಾರ. ಯಾಕಂತಂದರೆ ಒಂದು ಪಕ್ಷದಲ್ಲಾಗಿರ್ತಕ್ಕಂಥ ವಿದ್ಯಮಾನಗಳನ್ನು ಇನ್ನೊಂದು ಪಕ್ಷ ಸರಿ ಇದೆಯಾ, ನಿಮ್ಮನೆ ಸರಿ ಇದೆಯಾ, ನೀವು ಹಿಂದಿನ ಮನೆಯವರು ಸರಿ ಇದ್ದಾರೆ ಪಕ್ಕದ ಹಾಗಾಗೋದಿಲ್ಲ. ಯಾವ ವಿಚಾರ ಚರ್ಚೆ ಮಾಡ್ತಾ ಆ ವಿಚಾರದ ಬಗ್ಗೆನೇ ಚರ್ಚೆ ಆಗಬೇಕಾಗತ್ತೆ. ಸೊ ರಾಜಕಾರಣ ಕೆಟ್ಟ ಹೋಗಿದೆ ಅನ್ನೋಂಥದ್ದು ಇವತ್ತು ನಿನ್ನೆ ವಿಚಾರ ಅಲ್ಲ, ಅದು ಅನೇಕ ದಶಕಗಳಿಂದ ನಡೀತಾ ಇರತಕ್ಕಂಥ ಚರ್ಚೆ. ಆದರೆ ಎಲ್ಲಿಂದಲೋ ಒಂದು ಕಡೆ ಕ್ಲಿಯರ್ ಒಂದು ರೀತಿ ಶುದ್ಧತೆ ಶುರು ಆಗಬೇಕಲ್ಲ, ನಮ್ಮನೆ ಕ್ಲೀನ್ ಆಗಬೇಕಲ್ಲ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಾಯಕತ್ವ ವಹಿಸಬೇಕು. ನಮ್ಮನೆಯಿಂದ ನಾನು ಕ್ಲೀನ್ ಮಾಡ್ತೀನಿ, ಒಂದು 10 ವರ್ಷ ಕಳ್ಕೊಳಕ್ಕೆ ರೆಡಿ ಇದ್ದೀನಿ ಅನ್ನೋ ಅಂಥ ಸ್ಥಿತಿ ಬಂದರೆ ಮಾತ್ರ ಆತ ನಾಯಕ ಆಗಿ ಸಾಧ್ಯ ಆಗುತ್ತೆ. ಇಲ್ಲ, ನಾವು ಭ್ರಷ್ಟರು, ನೀವು ಭ್ರಷ್ಟರು, ಎಲ್ಲರೂ ಸರಿ ಇಲ್ಲ, ಎಲ್ಲರೂ ಸತ್ಯಹರಿಶ್ಚಂದ್ರ ಅನ್ನೋ ಅಂಥ ಪ್ರಶ್ನೆ ಮಾಡಿದ್ರೆ ಪರ್ಯಾಯ ರಾಜಕಾರಣಕ್ಕೆ ಹೆಸರಾದಂಥ JDSಗೆ ಬೆಲೆ ಇರೋದಿಲ್ಲ. ನಾನು ಇವತ್ತು ಕೆಲವು ಶಾಸಕರು JDS ಶಾಸಕರು ಕೂಡ ಮಾತಾಡಿದರೆ ಒಂದಷ್ಟು ಸಂಯಮದಿಂದ ಈ ರೀತಿ ಮಾತಾಡಿದರೆ ನಮಗೆಲ್ಲೊಂದು ಕಡೆ ಕಳಂಕ ಆಗುತ್ತೆ ಅನ್ನುವಂಥ ಒಂದು ಬೇಸರದ ಮಾತುಗಳನ್ನ ಆಡಿದ್ದಾರೆ ಬಾಲಕೃಷ್ಣ, ಹಾಗೆ GT ದೇವೇಗೌಡರು ಮತ್ತು DK ಸುರೇಶ್ ಇವರು ಎಲ್ಲರೂ ಶಿವಕುಮಾರ್ ಮನೋಕುಮಾರ್. ನಮ್ಮ MLAಗಳಿಗೆ ಯಾಕೆ ಈ ರೀತಿ ಮಾಡ್ತೀರಿ? ಸತ್ಯ ಮಾಡಲಿ, ಯಾರೋ ನಿಮ್ಮ ಈ ಮೈನ್ಸು ರಿಯಲ್ ಎಸ್ಟೇಟ್ ಮಾಡ್ತಂತ ಕೆಲವರು ಮಾತ್ರ ಬಂದಿದ್ದಾರೆ. ಇನ್ನು ನಮ್ಮಂಥವರೆಲ್ಲ ಭಾಳ ವರ್ಷಗಳಿಂದ ರಾಜಕೀಯದಲ್ಲಿ ಬಂದಿದ್ದೀವಲ್ಲ, ನಾವೇನು ಮಾಡಿದ್ದೀವಿ? ನಾವು ಸ್ವಾಭಿಮಾನಕ್ಕೆ ಮಾಡ್ತಾ ಇಲ್ವ ನಾವೆಲ್ಲರೂ ಕೂಡ. ಎಷ್ಟು ಕಷ್ಟ ಇದೆ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು. ಅಂಥವ್ರಲ್ಲೂ ಕೂಡ ಸ್ವಾಭಿಮಾನದಿಂದ ಶಾಸಕರುಗಳು ಭಾಳಷ್ಟು ಜನ ಇದ್ದಾರೆ, ಆದರೆ ಈ ಥರದವರು ಕೂಡ ಇದ್ದಾರೆ. ಮೈನ್ಸು ರಿಯಲ್ ಎಸ್ಟೇಟು ಈ ಥರ ದುಡ್ಡಲ್ಲೇ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೆ ಎಲ್ಲ ಪಕ್ಷಗಳಿಗೆ ನಿಮ್ಮ ಮುಲಾಯಮ್ ಸಿಂಗ್ ಯಾದವ್ ಅಮರ್ ಸಿಂಗನ್ನ ಜೊತೇಲಿ ಇಟ್ಕೊಂಡು ಇಂಡಸ್ಟ್ರಿಯಲಿಸ್ಟ್ ಅವರು ಅವ್ರಿಗೆ ಅಧಿಕಾರ ಕೊಡ್ತಾರೆ. ಸುರೇಶ್ ಕಲ್ಮಾಡಿಗೆ ಶರದ್ ಪವಾರ್ ಅವ್ರು ಕೊಡ್ತಾರೆ ಕರ್ಕೊಂಬಂದು ಇಂಡಸ್ಟ್ರೀಸಲ್ಲಿ ಇದ್ದವ್ರನ್ನ ಇಂಡಸ್ಟ್ರೀಸ್ ಎಲ್ಲರಿಗೂ ಕೂಡ ಈ ಕೈಗಾರಿಕೋದ್ಯಮಗಳನ್ನ ಇಟ್ಕೊಂಡಿರ್ತಾರೆ. ಕೆಲವರು ಚುನಾವಣಾ ಸಂದರ್ಭದಲ್ಲಿ ಫಂಡ್ ಮಾಡ್ತಾರೆ, ಕೆಲವರು ಚುನಾವಣೆ ಮುಗಿದ ಮೇಲೆ ಮಾಡ್ತಾರೆ. ಈ ರೀತಿ ರಾಜಕೀಯದಲ್ಲಿ ಇದ್ದಂಥದ್ದೇ. ಕುಮಾರಸ್ವಾಮಿ ಅವರು ಅವರ ಮಾಧ್ಯಮದಲ್ಲಿ ಸಂಭಾಷಣೆಯಲ್ಲಿ ನಡೆದಂಥ ಘಟನೆಗಳನ್ನು ಸತ್ಯ ಘಟನೆಗಳನ್ನು ಅವರು ಒಪ್ಕೊಂಡಿದ್ದಾರೆ. ನಾನು ಇಲ್ಲಿ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಪಕ್ಷಗಳಲ್ಲಿ ಇದಕ್ಕೂ ಒಂದು ಕೊನೆ ಆಡಬೇಕು, ಇದು ಕೊನೆ ಆಗಬೇಕು. ಏಕೆಂದರೆ ಇದು ರಾಜಕಾರಣ ಎಲ್ಲೋ ಒಂದು ಕಡೆ ತಿಳಿಯಾಗಬೇಕಾಗುತ್ತೆ. ಸೊ ಇದಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬದ್ಧ ಇದೆ. ನಮ್ಮ ರಾಷ್ಟ್ರೀಯ ಪಕ್ಷ ಈಗಾಗಲೇ ನಾವು ಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ಇದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಗುಪ್ತ ಮತದಾನ ತೆಗೆದು ಓಪನ್ ಆಗಿ ಪಕ್ಷದ ಆಧಾರದ ಮೇಲೆ ಮತ ಹಾಕಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಎಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸೊ ಇದು ನಾನು ಇಲ್ಲಿ ಮಾಧ್ಯಮದಲ್ಲಿ ನಮ್ಮ ವಿಚಾರಗಳನ್ನು ಚರ್ಚೆ ಮಾಡೋದಲ್ಲ, ಆದರೆ ವಿ ವಾಂಟ್ ಟು ಪ್ಯೂರಿಫೈ ದಿ ಸಿಸ್ಟಮ್, ಇಟ್ ಈಸ್ ಎ ಗುಡ್ ಬಿಗಿನಿಂಗ್. ಸರ್, ಇದು ಯಾವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈ ಮಾತನ್ನಾಡಿದ್ರು ಅಂತೇಳಿ ನಮಗಂತೂ ಗೊತ್ತಿಲ್ಲ. ನಮಗಂತೂ ಇದುವರೆಗೂ ಯಾವುದೇ MLCಗಳಿಂದ ಹಣ ಆಗಲಿ ಮತ್ತೊಂದಾಗಲಿ ನಮ್ಗೆ ಯಾರೂ ಕೊಡಿಸಿಲ್ಲ. ಬಟ್ ಆ ಸಮಯ ಸಂದರ್ಭ ಯಾವ ರೀತಿ ಇತ್ತು ಏನು ಅನ್ನೋ ವಿಚಾರನ ತಿಳ್ಕೊಂಡು ನಾನು ಆಮೇಲೆ ಮಾತಾಡ್ಬೋದು. ಪಕ್ಷದ ಅಧಿಕಾರಿಗಳು ಚರ್ಚೆ ಮಾಡಿ ಈ ಸುಮ್ಮನೆ ಈಗ ನಮ್ಗೆ ದುಡ್ಡು ಕೊಡಿಸಿದ್ರೆ ನಾವು ತಗೊಂಡಿದ್ದಿದ್ರೆ ದುಡ್ಡನ್ನ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಹೇಳಿದ್ಕೆ ಅದಕ್ಕೂ ಸರೋಗ್ತಿತ್ತು. ಇದು ಸುಮ್ಮನೆ ಹೇಳಿ ಈಗ ನಾವು ದುಡ್ಡು ತಗೊಂಡಿಲ್ಲ, ನಮಗೇನು ದುಡ್ಡು ಕೊಡಿಸಿಲ್ಲ, ನಾವು ಕಷ್ಟದಲ್ಲಿದ್ದೀವಿ, ಶಾಸಕರು ಕಷ್ಟದಲ್ಲಿದ್ದೀವಿ, ನಮಗೂ ಏನು ದುಡ್ಡು ಕೊಡಿಸಿಲ್ಲ. ಅಲ್ಲ, ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ಹಣ ಕೇಳಿರ್ತಕ್ಕಂಥದ್ದು ನಿಜ, ಚುನಾವಣೆ ಸಂದರ್ಭದಲ್ಲಿ ನಾವು ಹಣ ಕೇಳ್ತೀವಿ. ಬಟ್ ಈ ಚುನಾವಣೆಯಲ್ಲಿ ನಾವು ಯಾರು MLC ರಾಜ್ಯಸಭೆಗೆ ವೋಟ್ ಹಾಕ್ಬೇಕಾದ್ರೆ ನಾವು ಯಾರು. ಸೊ ಇದು JDS ಶಾಸಕರು ಮಾತಾಡಿರ್ತಕ್ಕಂಥ ಒಂದು ಪ್ರತಿಕ್ರಿಯೆಗಳು ನೋಡ್ತಾ ಇದ್ವಿ. ಯಾಕಂತಂದರೆ ಒಂದು ಕಡೆ JDSನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಜೀಮ್ ಮಾಜಿ ವಿಧಾನ ಪರಿಷತ್ ಅಧ್ಯಕ್ಷ ಪತ್ರವನ್ನು ಬರೆದಿದ್ದಾರೆ ದೇವೇಗೌಡರಿಗೆ. ಈ ಒಂದು ಹೇಳಿಕೆ ಏನಿದೆ, ಕುಮಾರಸ್ವಾಮಿ ಆಡಿರ್ತಕ್ಕಂಥ ಮಾತಿನ ಸಂಭಾಷಣೆ ಏನಿದೆಯಲ್ಲ, ಅದು ಪಕ್ಷದ ಕಾರ್ಯಕರ್ತರಿಗೆ ಆಘಾತ ತಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಇದು ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು. ಸೊ ಈ CD ವಿಚಾರ ಏನಿದೆ, ಇದು ಭಾಳ ಮುಜುಗರ ತರಬಹುದು ಪಕ್ಷಕ್ಕೆ. ಆದರೆ ಎಲ್ಲೊಂದು ಕಡೆ ಥ್ರೆಡ್ ಬೇರಾಗಿ ಭಾಳ ಅಮೂಲ್ಯಗರವಾದಂಥ ಚರ್ಚೆಯನ್ನು ಮಾಡಬೇಕಾಗುತ್ತೆ. ದೇವೇಗೌಡರು ತಾವೇ ಒಂದು ತುರ್ತು ಪದಾಧಿಕಾರಿಗಳ ಸಭೆಯನ್ನು ಕರೀಬೇಕಂತೇಳಿ ಪತ್ರವನ್ನು ಅಬ್ದುಲ್ ಅಜೀಮ್ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇವು ಕೂಡ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿಡುತ್ತೆ. ಯಾಕಂದರೆ ನಮ್ಮ ಎದುರಾಳಿಗಳಿಗೆ ಇದರಿಂದ ಲಾಭ ಆಗ್ಬೋದು. ಆ ಅಪಾಯವನ್ನು ಕೂಡ ಪತ್ರದಲ್ಲಿ ಅಬ್ದುಲ್ ಅಜೀಮ್ ಪ್ರಸ್ತಾಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾರು ಗೆದ್ದಿದ್ದಾರೆ ಶಾಸಕರು ಅವ್ರ ಜೊತೆಗೆ ಸೋಲಿನ ಪರಾಮರ್ಶೆ ಮಾಡಬಾರದು, ಸೋತಂಥ ನಾಯಕರುಗಳ ಜೊತೆ ಕೂತು ಸೋತ ಅಭ್ಯರ್ಥಿಗಳ ಜೊತೆ ಕೂತು ನಾಯಕರಾದಂಥ ಪರಾಮರ್ಶೆ ಮಾಡಬೇಕು. ಅದು ಕೊಲಂಬೋ ಹೋಗೋ ಅಗತ್ಯ ಇತ್ತಾ? ಶ್ರೀಲಂಕಾದಲ್ಲಿ ಯಾವ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ? ಈ ಎಲ್ಲ ಪ್ರಸ್ತಾಪಗಳನ್ನು ಕೂಡ ಅಬ್ದುಲ್ ಅಜೀಮ್ ತಮ್ಮ ಪತ್ರದಲ್ಲಿ ದೇವೇಗೌಡರ ಗಮನಕ್ಕೆ ತಂದಿದ್ದಾರೆ. ಮತ್ತು ಇದೊಂದು ತುರ್ತು ಆತ್ಮಾವಲೋಕನ ಸಭೆಯನ್ನು ಕೂಡ ಏರ್ಪಡಿಸಬೇಕಾಗತ್ತೆ.
ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂಥ ರೀತಿಗಳನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಪಕ್ಷಕ್ಕೂ ಕೂಡ ಇದು ತೊಂದರೆ ಆಗಬಹುದು, ಕಾರ್ಯಕರ್ತರು ಕೂಡ ನೋವಾಗಿದೆ ಅನ್ನುವಂಥ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರೆ ಅಬ್ದುಲ್ ಅಜೀಮ್. ಎಸ್, ನಾನು ಕೊನೆ ನಿಮ್ಮನ್ನು ಕೇಳ್ತೀನಿ, ಈ ಪತ್ರವನ್ನು ಒಂದು ಪಾಸಿಟಿವ್ ಆಗಿ ತಾವು ಕನ್ಸಿಡರ್ ಮಾಡ್ತೀರಾ? ಅಲ್ಲ, ಈಗ ಕೊಟ್ಟಂಥ ಸಲಹೆಯನ್ನು ಪಾಸಿಟಿವ್ ಆಗಿ ಮಾಡಬೇಕಿತ್ತು ಯಾವುದೋ ರಾಜಕೀಯ ಪಕ್ಷ ಆದ್ರೂ. ಈಗ ಅವ್ರು ಹೇಳಿದಂಥ ವಿಷಯಗಳನ್ನ ಚರ್ಚೆ ಮಾಡಿ ನಾವು ಸಭೆ ಕರೆದು ನಮ್ಮ ಚರ್ಚೆ ಮಾಡ್ತೀವಿ ಅಂತ ಆಗಲೂ ಒಪ್ಕೊಂಡೆ ನಾವು. ಒಂದು ಅಬ್ದುಲ್ ಅಜೀಮ್ ಅವರು ಪತ್ರ ಬರೆದ್ರು, ಇದು ಇಂಥ ಸಂದರ್ಭದಲ್ಲಿ ಏನೇ ನಾವು ಮಾತಾಡಬೇಕು ಬರೀಬೇಕಾದ್ರೂ ಸಹಿತ ನಮ್ಮಲ್ಲಿ ಒಂದು ಶಿಸ್ತು ಏನಂದರೆ ಕುಮಾರಸ್ವಾಮಿ ಅವ್ರನ್ನ ಕೇಳಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ನಮ್ಮ ಶಾಸಕಾಂಗ ಪಕ್ಷ ಜನರಲ್ ಸೆಕ್ರೆಟರಿ ಆಗಲಿ ಆಗಲಿ ಮಾತಾಡ್ಬೇಕು ಬರ್ತಾರೆ ಅವರು, ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಅವರು ರಾಜ್ಯದ ಅಧ್ಯಕ್ಷ ಕೆಲಸ ಮಾಡೋರು. ನಾವು ಹೇಳಿದ್ರು ಹೈ ಇದಕ್ಕೆ ಹೈಕಮಾಂಡ್ ಅಂತ ತಿಳ್ಕೊಂಡು ಲೆಕ್ಕ ಹಾಕೋದು ಕುಮಾರಸ್ವಾಮಿ ಅವರು. ತಾವು ಒಂದು ಮಾತನ್ನು ಹೇಳಿದ್ರಿ ಆಗಲಿ, ಕಾಲು ಇಲ್ದವ್ರ ಬಗ್ಗೆ, ಇವ್ರ ಬಗ್ಗೆ ಒಂದು ಆಶಾಕಿರಣ ಭಾವಿ ನಾಯಕ. ಇವತ್ತಿಗೂ ಕೂಡ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಭಾವಿ ನಾಯಕರಾಗೆ ಅವರು ಹೃದಯದಿಂದ ಎಷ್ಟು ಪ್ರೀತಿ ಮಾಡ್ತಾರಲ್ಲ, ನಮ್ಮಲ್ಲಿ ನಾವಳ್ಳಿ ಗ್ರಾಮ ವಾಸ್ತವ್ಯ ಮಾಡಿದರು. ಬೆಳಿಗ್ಗೆ 6 ಗಂಟೆಗೆ ನಿಂತವರು ಸಾಯಂಕಾಲ ಮಧ್ಯಾಹ್ನವರೆಗೂ 1 ಗಂಟೆ ಮಟ್ಟ 1 ಸೆಕೆಂಡ್ ಕೂಡೋದಿಲ್ಲ. ಎಷ್ಟು ಸಾರ್ವಜನಿಕರು ಕೊಟ್ಟಂಥ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅವ್ರು ಮಾಡಿದಂಥ ಕೆಲಸಗಳನ್ನ ಎಲ್ಲ ಇವತ್ತಿಗೂ ನೆನೆಸ್ತಾರೆ. ಅದಕ್ಕೆ ಒಬ್ಬ ಆಶಾದಾಯಕ ನಾಯಕ ಹೊರತಾಗಿ ಒಂದು ಇಂಥವು ಏನು ಸಣ್ಣ ವಿಷಯ ಬಂದಾಗ ತಾವೇನು ಸಣ್ಣ ವಿಷಯ ಅಲ್ಲ ಇದು, ಏನು ಇದು ಸಣ್ಣ ವಿಷಯ ಅಂತ ಖಾಸಗಿಯಾಗಿ ಪ್ರಚಾರ ಕೊಟ್ಬಿಟ್ಟು ಸರ್ ಏನೈತಿ ಹಾಗಾದ್ರೆ ಖಾಸಗಿಯಾಗಿ ಒಬ್ಬ ಜನಪ್ರತಿನಿಧಿ ಒಬ್ಬ ಪಬ್ಲಿಕ್ ಈಗ ನಾವು ನೀವು ಖಾಸಗಿಯಾಗಿ ಮಾತಾಡಿದ್ದೀವಿ ಈಗ ಬಂದಿದ್ದಾಗ ನಾನು ಕುಮಾರಸ್ವಾಮಿ ಖಂಡಿತ ಪ್ರಚಾರ ಕೇಳಕ್ಕಾಗುತ್ತೆ. ಇದನ್ನ ಒಂದು ಪಕ್ಷದ ಕಾರ್ಯಕರ್ತರು ಒಂದು ಪಕ್ಷದ ಸರ್ವೋಚ್ಚ ನಾಯಕ ಖಾಸಗಿ ಅನ್ನೋದು ಬರಲ್ಲ. ಒಬ್ಬ ರಾಜಕಾರಣಿಗೆ ಜನಪ್ರತಿನಿಧಿ ಆದವನಿಗೆ ಖಾಸಗಿ ಸಾರ್ವಜನಿಕ ಅಂತಿರೋದ್ರ ಲೈಫು. ಒಬ್ಬ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಕಾರ್ಯಕರ್ತರ ಮುಂದೆ ಆಡುವಂತ ಮಾತುಗಳಿದು, ಇದನ್ನು ಖಾಸಗಿ ಅಂತ ಹೇಳಕ್ಕಾಗತ್ತಾ? ಖಾಸಗಿಯಾಗಿ ಹುಡುಗಾಟಿಗೆ ಶಾಸಕರ ಬಗ್ಗೆ ಅವ್ರು ನಮ್ಮ ತಂದೆ ತಾಯಿ ನಮ್ಗೆ ಬೇದಿಲ್ವಾ? ನಾವು ಬೇಸ್ಕೊಂಡಿಲ್ಲ ಹಿಂದೆ ಅದು ಬೇರೆ. ಸಾರ್ವಜನಿಕ ಈಗ ಕುಮಾರಸ್ವಾಮಿ ನಮ್ಮ ಬ್ರದರ್ ಜಾಗೆ ನಮ್ಗೆ ಬೈಬಹುದು. ನಾನು ಹೇಳ್ತಿರೋದು ನಮ್ಮ ಕಾರ್ಯಕರ್ತರಿಗೆ ಮಾತಾಡಿದಂತ ದೇವೇಗೌಡರ ಫ್ಯಾಮಿಲಿ ವೈಯಕ್ತಿಕ ಕುಟುಂಬಕ್ಕೂ ಜೆಡಿಎಸ್ ಕುಟುಂಬಕ್ಕೆ ವ್ಯತ್ಯಾಸ ಅದನ್ನ ನೀವು ಬೈಫರ್ಕೇಟ್ ಮಾಡಿ. ಕುಟುಂಬ ಬೇರೆ, ಪಕ್ಷ ಬೇರೆ. ಇದು ಪಕ್ಷ ರಾಜಕಾರಣ ಅಂದ್ರೆ ಸಾರ್ವಜನಿಕ ಆಸ್ತಿ, ಜೆಡಿಎಸ್ ಅಂದ್ರೆ ಖಾಸಗಿ ಸ್ವತ್ತಲ್ಲ. ಇದು ಖಾಸಗಿ ಪಕ್ಷ, ಖಾಸಗಿ ಸ್ವತ್ತಾಗಲ್ಲ. ಸಮಾಜವನ್ನು ಕಟ್ಕೊಂಡಿರೋದನ್ನ ಹೇಳ್ತಿರೋದು ನಾನು. ರಾಜಕೀಯ ಪಕ್ಷಗಳಂದ್ರೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದು ಅವ್ರು ಖಾಸಗಿ ಸ್ವತ್ತಲ್ಲ ಸ್ವಾಮಿ. ಅವ್ರ ನಾಯಕರಂದ್ರೆ ಆ ಪಕ್ಷಕ್ಕೆ ಸಂಬಂಧಪಟ್ಟವ್ರು, ಅವ್ರ ಕುಟುಂಬ ಮನೆಯಾಗಿರ್ಬೋದು. ಇದು ಸಾರ್ವಜನಿಕ ಆಸ್ತಿ ವಿಚಾರ. ಒಬ್ಬ ನಾಯಕ ಆದಂಥವ್ರು ಖಾಸಗಿ ಆಗಲೂ ಕೂಡ ಇದ್ರ ಮಾತ್ರ ಬರೋದು ಮನೋಜ್ ಚಿತ್ತಪ್ಪನ ಒಂದು ನಿಮಿಷ ಇಲ್ಲಿ 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 ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇರೋದೇನು ಅಂದರೆ ಪಕ್ಷದ ನಾಯಕರು ಜೆ ಡಿ ಎಸ್ ಅಂತಲೇ ಅಲ್ಲ, ಹತಾಶ ಸ್ಥಿತಿಗೆ ತಲುಪುವಂತಹ ಒಂದು ಸ್ಥಿತಿ ರಾಜಕಾರಣದಲ್ಲಿ ಏರ್ಪಟ್ಬಿಟ್ಟಿದೆ. ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ, ಯಾವ ಯಾವ ರಾಜಕೀಯ ಪಕ್ಷಗಳಿದಾವೋ, ಅಧಿಕಾರವನ್ನೇ ನೆಚ್ಚಿಕೊಂಡು ಅಧಿಕಾರ ರಾಜಕಾರಣ ಮಾಡ್ತಾ ಇದಾವೋ ಆ ಪಕ್ಷಗಳ ಹಣೆ ಬರ ಎಲ್ಲ ಅಷ್ಟೇ ಇಲ್ಲ. ಅವರಿಗೆ ಎಲ್ಲ ಎಮ್ ಎಲ್ ಎಗಳಿಗೂ ಒಂದೊಂದು ಕುರ್ಚಿಗಳನ್ನು ಒದಗಿಸ್ಬೇಕು, ಯಾವುದೋ ಚೇರ್ಮನ್ ಇಲ್ಲದೇ ಇದ್ದರೆ ಪ್ರತಿ ತಿಂಗಳು ಅವ್ರಿಗೆ ದುಡ್ಡು ಕೊಡಬೇಕು. ಇದು ಭಾಳ ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಂಥ ಸ್ಥಿತಿಗೆ ದೇಶ ತಲುಪಿದ ಮೇಲೆ ಇಲ್ಲಿ ಪ್ರಜಾಪ್ರಭುತ್ವ ಯೋಗ್ಯತೆ ಇದೆಯಾ ಈ ದೇಶಕ್ಕೆ? ಖಾಸಗಿಯಾಗಿ ಸತ್ಯವನ್ನು ಒಪ್ಪಿಕೊಂಡಿದೆ ಅಂತ ತೀರ್ಮಾನ ಬರ್ಬೋದು. ಅಲ್ಲ, ಈ ಅಷ್ಟೊತ್ತಿಂದಲೂ ಕೊಟ್ಟಿದ್ದಾರೆ ಕೊಟ್ಟಲೆ ಬೇರೆ ವಿಚಾರ ಇಲ್ಲ. ಅಷ್ಟೊತ್ತಿಂದಲೂ ನಮ್ಮ ಸ್ನೇಹಿತರು ಹೇಳ್ತಾ ಇರೋದೇನು ಅಂತಂದ್ರೆ ಇದು ರೆಕಾರ್ಡ್ ಆಗಬಾರ್ದಿತ್ತು ಅಂತೇಳಿ ಅಷ್ಟೇ ಹೊರತು ಅದು ರೆಕಾರ್ಡ್ ಆಗ್ಬಾರ್ದು ಅಂತೇಳಿ ಅಲ್ಲ ಅವ್ರು ಹೇಳ್ತಾ ಇರೋ. ಅವ್ರು ರೆಕಾರ್ಡ್ ಮಾಡುವಂಗ ಮಾತಾಡಕ್ ಹಚ್ಚಿದ್ರು ನಾನು ಸಿಡಿ ಒಳಗೆ ಬಂದ ಬೇರೆ ವಿಚಾರ ಮಾತಾಡೇನ ಮಾತಾಡೇನ ಅಂದ್ರಲ್ಲ ಆ ವಿಷಯ ಹೇಳಿದೆ ನಾನು. ಸಿಡಿ ಒಳಗೆ ಬಂದ ನೈತಿಕ ಮೌಲ್ಯದ ವಿಚಾರ ಇಲ್ಲಿ ಚರ್ಚೆಗೆ ಬರ್ತಾ ಇಲ್ಲ. ನಾಯಕರು ಏನೇ ಸಮರ್ಥ ನಾಳೆ ಕುಮಾರಸ್ವಾಮಿ ಅಂತ ಯಾವ್ದು ಹೇಳಿದ್ರಿ? ಈಗ ಹೇಳಿದ್ರಿ ನೀವು ಕುಪೇಂದ್ರ ರೆಡ್ಡಿ ಮಾಡಿದ್ರಿ, ಇವ್ರು ಮಾಡಿದ್ರಿ ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವ್ರು ಮಾಡಿದ್ರು. ಹಿಂದೂ ಇತಿಹಾಸ ನಮ್ಮ ಪಕ್ಷಕ್ಕೆ ಅಷ್ಟೇ ತೀಮಿತಿ ಅಲ್ಲ, ಯಾರು ಮಾಡಿದ್ರು ಎಲ್ಲ ರಾಜಕೀಯ ಪಕ್ಷಗಳು ಅದಕ್ಕೆ ಹೊರತಾಗಿಲ್ಲ. ಕುಮಾರಸ್ವಾಮಿ ಅವರು ಮಾಡಿ ಒಂದು ಮಾತನ್ನು ಹೇಳಿದರು, ರಾಜಕೀಯ ಒಂದು ವ್ಯವಸ್ಥೆ ಸುಧಾರಣೆ ಆಗಬೇಕಾದ್ರೆ ನಾವೆಲ್ಲರೂ ಒಂದೇ ವೇದಿಕೆ ಬರ್ತೀವಿ, ಸುವರ್ಣ ಟಿವಿಗೆ ಹೋಗಬೇಕಾದ್ರೆ ನಡ್ರಿ ಅಂತ. ಇವತ್ತಿಗೂ ಅವರು ಈಗ ನಿಮಗೆ ದೂರವಾಣಿ ಮಾಡ್ಕಿದ್ರು, ಅವ್ರು ನಾನು ಬೇಕಾದ್ರೆ ಚರ್ಚೆ ಮಾಡ್ತೇನೆ ಅಂತ. ಯಾವ ಮನುಷ್ಯಾಗ ಸೀದಾ ಹೇಳ್ಬೇಕಂತಿರ್ತಾರೆ ಅಂತಾರೆ. ಕೆಲವು ಮಂದಿಗೆ ನೋಡಿದ್ರೆ ಕೆಲವು ಸೀದಾ ಹೇಳಬೇಕು, ಕೆಲವು ಸೀದಾ ಹೇಳಬಾರ್ದು ಅಂತ. ಸೀದಾ ಹೇಳಿದ್ದು ಒಂದು ದೊಡ್ಡ ಅಪರಾಧ ಅನ್ನೋಂಗೆ ಇವತ್ತಿಗೆ ಕುಮಾರಸ್ವಾಮಿ ಅವ್ರು ಕಂಟಕ ಅಂತ ಹೆಸರಿಟ್ರಿ. ಏನು ಕುಮಾರಸ್ವಾಮಿ ಅವ್ರ ಕಂಟಕ? ಸೊ ಕಂಟಕ ಅಲ್ವಾ ಇದು ರಾಜಕಾರಣದಲ್ಲಿ ಅಲ್ಲ ಸರ್, ಕಂಟಕ ಎದಕ್ಕೆ ಕಂಟಕ ಹೇಳ್ರಿ? ಇಲ್ಲ ತಪ್ಪಲ್ಲ, ಕುಮಾರಸ್ವಾಮಿ ಕಂಟಕ ಅಂತ ಇಡಬಾರ್ದಿತ್ತು ನೀವು. ದೇಶಕ್ಕೆ ಕಂಟಕ ದೇಶಕ್ಕೆ ಕರ್ನಾಟಕ ಕಂಟಕ ಅಂತ ಕುಮಾರಸ್ವಾಮಿ ಕಂಟಕ. ಈ ಸಿಡಿಯಲ್ಲಿ ಆದಂತ ಪ್ರಸ್ತಾಪಿತ ವಿಚಾರಗಳು
ನಮಗೆ ಅಧಿಕೃತವಾದ ಪಕ್ಷದ ವಿಚಾರ ಸಿಕ್ಕಿರೋದ್ರಿಂದ ನಾಳೆ ಬಿಜೆಪಿ ಸಿಕ್ಕರೆ ಇದೇ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ, ಕಾಂಗ್ರೆಸ್ ಸಿಕ್ಕರು ಇದೇ ವೇದಿಕೆ ತಗೊಂಡು ಸಿಡಿ ಬಿಡುಗಡೆ ಮಾಡ್ತಾರೆ, ಹೆಲಿಕಾಪ್ಟರ್ ತಗೊಂಡು ಪ್ರಶ್ನೆ. ಇದು ಹಾಗಾದ್ರೆ ಮಳ್ಳು ಸಿದ್ದಾಪುರ ಹೇಳಿದ ಒಪ್ಪಬಹುದು ದೇಶ ಕಂಟಕ ಅಂತ. ಈ ರೀತಿ ವಿಷಯಗಳು ಪ್ರಸ್ತಾಪ ಆಗುವಂತದ್ದೇ ನಮಗೆ ಬಹಳ ಅಪಾಯಕಾರಿ ಭಾರತದ ಪ್ರಜಾತಂತ್ರಕ್ಕೆ, ರಾಜ್ಯದ ಪ್ರಜಾತಂತ್ರಕ್ಕೆ. ಹೌದು, ಹೂಗಾರ ಅವರ ಈಗ ಜಾತ್ಯತೀತ ಜನತಾದಳದಲ್ಲಿ 40 ಜನ ಶಾಸಕರಿದ್ದಾರೆ. ಈ 40 ಜನ ಶಾಸಕರು ಈಗ ನಮ್ಮ ದೇವೇಗೌಡರು ಹುಣಸೂರು ಚಾಮುಂಡೇಶ್ವರಿ ವಿಧಾನಸಭಾ ಶಾಸಕರು ಮಾತನಾಡಿದ್ರು. ಅವರು ತುಂಬ ಮುಕ್ತವಾಗಿ ಮಾತನಾಡದೆ ಹೋದ್ರೂ ಅವರ ಮಾತಿನಲ್ಲಿ ಒಂದು ಧ್ವನಿ ಇತ್ತು. ಆ ಧ್ವನಿ ಏನು ಅಂತ ಅಂದರೆ, ನಾವು ದುಡ್ಡು ಇಸ್ಕೊಂಡಿಲ್ಲ, ಅನಗತ್ಯವಾಗಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದಿತ್ತು. ಅಂದರೆ ಇದು ಅವಮಾನ ಆಗಲ್ವಾ ಇದು? ಅದೇ ಹೇಳ್ತೀನಿ ಅಲ್ಲಿಗೆ ಬರ್ತೀನಿ. ಬಾಲಕೃಷ್ಣ ಅವರ ಮಾತಿನಲ್ಲೂ ಆ ಒಂದು ಒಳ ಧ್ವನಿ ಇತ್ತು. ಅಂದರೆ ಇದರ ಅರ್ಥ ಏನು ಅಂತ ಅಂದರೆ, 40 ಜನ ಶಾಸಕರಲ್ಲಿ ದುಡ್ಡು ಇಸ್ಕೊಂಡಿಲ್ಲ, ಅಲ್ಲ ದುಡ್ಡು ಒಂದು 20 ಜನ ಇಸ್ಕೊಂಡಿರ್ಬೋದು, 10 ಜನ ಇಸ್ಕೊಂಡಿರ್ಬಹುದು, ಕಟ್ಟ ಕಡೆಗೆ 20 ಜನ ಪ್ರಾಮಾಣಿಕರಾದರೂ ಇರ್ತಾರೆ. ಆ 20 ಜನ ಏನು ಹೇಳ್ಬೋದು ಕಟ್ಟ ಕಡೆಗೆ ಅಂದರೆ, ನಮ್ಮ ಕೋನರೆಡ್ಡಿಯವರು ಸಮರ್ಥಿಸ್ಕೊಳ್ಳೋ ಅವರು ಅನಿವಾರ್ಯವಾಗಿ ಸಮರ್ಥಿಸ್ಕೊಳ್ತಾರೆ, ಅವರ ಪಕ್ಷ ಅವರ ಪಕ್ಷದ ನಾಯಕರನ್ನು ಸಮರ್ಥಿಸ್ಕೋಬಹುದು. ಇಲ್ಲಿ ಕಂಟಕ ಅನ್ನೋದು ಯಾವ ರೀತಿ ಆಗುತ್ತೆ ಅಂತಂದರೆ, ಜನತಾದಳದ ಶಾಸಕರನ್ನು ಸಾರ್ವಜನಿಕವಾಗಿ ಹರಾಜು ಹಾಕಿದರೆ, ನಾನು 1 ಕೋಟಿ ರೂಪಾಯಿ ಕಾರ್ಯಕರ್ತರ ಮುಂದೆ ಮಾತಾಡೋದು ಖಾಸಗಿ ಅಲ್ಲ, ಅದು ಅದು ಸಾರ್ವಜನಿಕವೇ ಅದು. ಆದ್ದರಿಂದ ಆ ಜನತಾದಳದ ಶಾಸಕರಿಗೆ ನಿಜವಾಗಲೂ ಆತ್ಮಾಭಿಮಾನ ಇದ್ದರೆ, ಬದ್ಧತೆ ಇದ್ದರೆ, ಅಂದರೆ ಸಾರ್ವಜನಿಕ ಬದುಕಿನಲ್ಲಿ ಪ್ರಾಮಾಣಿಕತೆ ನಿಸ್ಪೃಹತೆ ಇಂಥದ್ರ ಬಗ್ಗೆ ಬದ್ಧತೆ ಇದ್ದರೆ ಅವರು ಇರಬಹುದು. ಅವರು ಯಾವತ್ತೋ ಒಂದು ದಿವಸ ಆ ಸ್ಫೋಟ ಆಗ್ಬೋದು, ಅದೇ ನಿಜವಾದ ಕಂಟಕ. ಅದ್ರ ಜಾತ್ಯತೀತ ಜನತಾದಳಕ್ಕೆ ಕಂಟಕ ಆಗಿದೆ. ಅದು ಅದು ಸಮಸ್ಯೆ ಅನ್ನೋದು ಅರ್ಥಕೊಂಡಿದ್ದಾರೆ ಅಂತ ದೇವೇಗೌಡರು. ಕುಮಾರಸ್ವಾಮಿ ದೇವೇಗೌಡರು ಹೆಂಗೆ ಅರ್ಥಕೊಳ್ಳೋಕ್ಕಾಗುತ್ತೆ ಹೂಗಾರ ಅವರೇ? ಈಗ MAM ರಾಮಸ್ವಾಮಿ ಅಂತ ಒಬ್ಬ ರೇಸ್ ಉದ್ಯಮಿಯನ್ನು ಮದ್ರಾಸ್ನವ್ರದ್ದ ತಮಿಳ್ನಾಡುನವ್ರದ್ದ ಕರ್ಕೊಂಡು ಬಂದು ರಾಜ್ಯಸಭೆಗೆ ಕಳಿಸಿದ್ರು, ಹೇಗೆ ದೇವೇಗೌಡರು ಅದನ್ನು ಅರ್ಥ ಮಾಡ್ಕೊಂಡು ಕುಮಾರಸ್ವಾಮಿ ಅವರು ಕಿವಿ ಹಿಂಡೋದಕ್ಕಾಗುತ್ತೆ? ದೇವೇಗೌಡರು ಕಿವಿ ಹಿಂಡೋದಕ್ಕಾಗೋದಿಲ್ಲ, ಕುಮಾರಸ್ವಾಮಿ ಅವರು ಕಿವಿ ಹಿಂಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಡೀ ನಮ್ಮ ಮರಳು ಸಿದ್ದಪ್ಪನವರು ಹೇಳಿದಾಗೆ ಇದನ್ನು ಓನ್ಲಿ JDS ಯಾಕೆ ಹೋಲಿಸ್ತೀರ? ಮರಳು ಸಿದ್ದಪ್ಪನವರು ಹೇಳಿದಾಗೆ ಬರೀ ಇದು ಜಾತ್ಯತೀತ ಜನತಾದಳದ ಅಥವಾ ಕುಮಾರ್ ಇದು ಇಡೀ ಇಡೀ ರಾಜಕೀಯ ವ್ಯವಸ್ಥೆ ಕೊಳತು ಕೊಳತು ನಾರುತ್ತಿರುವಂತಹ ಸಾರ್ವತ್ರಿಕ ವಿಚಾರ ಆಯ್ತದು, ಪರಿಶುದ್ಧಗೊಳ್ಳಬೇಕಾದಂತಹ ಕೆಲಸ. ನಾನು ಒಪ್ಕೊಂಡೆ ಮಲ್ಲು ಸಿದ್ದಪ್ಪನವರೇ, ಅದು ಸಾರ್ವಜನಿಕ ವಿಚಾರ. ಎಲ್ಲ ಪಕ್ಷದಲ್ಲೂ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು, ಎಲ್ಲ ಹಾಳಾಗೋಗಿದೆ ಅಂತ ಅದು ನಮಗೆ ಜನರಲ್ ಇಶ್ಯೂ. ನಾವು ಪರ್ಟಿಕ್ಯುಲರ್ ಕೇಸ್ ಅಂತ ಸಿಕ್ಕೇಸ್ಗೆ ಬರ್ತೇನೆ, ಪರ್ಟಿಕ್ಯುಲರ್ ಕೇಸ್ಗೆ ಬರ್ತೀನಿ. ಕುಮಾರಸ್ವಾಮಿಯವರು ರಾಜಕೀಯಕ್ಕೆ ಪ್ರವೇಶ ಮಾಡಿದ ವಿಧಾನವೇ ಯಾವ ಥರದ್ದು ಅನ್ನೋದನ್ನು ಚರ್ಚೆ ಮಾಡಿದರೆ ಈ ಬೆಳವಣಿಗೆ ಅಲ್ಲದೆ ಇನ್ನೇನೂ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಥರದ ಮಾತಲ್ಲದೆ ಅವ್ರ ಬಾಯಿಂದ ಇನ್ನೇನೂ ಬರೋಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿಯವರು ರಾಜಕೀಯ ಪ್ರವೇಶ ಮಾಡಿದ್ದೆ ಯಾವ ರೀತಿ ಕಾಂಗ್ರೆಸ್ ಜೊತೆ ನೀವು ಮೈತ್ರಿಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಅದಕ್ಕೆ ಚರ್ಚೆ ಬೇರೆ ಹೋಗಬೇಕಾಗಿದೆ, ಅದಕ್ಕೆ ರಾಜಕಾರಣ ಬೇರೆ ಇದೆ. ಅದೇ ಒಂದು ಅಪವಿತ್ರ ಮೈತ್ರಿ ಅಂತ ನಮ್ಮ ಪಕ್ಷ ಮುಗಿಸ್ಬೇಕು ಅಂದಾಗ ಕುಮಾರಸ್ವಾಮಿ ವಿಚಾರ ಅಲ್ಲ, ಎಲ್ಲಾ ಪಕ್ಷಗಳು ಈ ಕೆಲಸವನ್ನು ಮಾಡಿದ್ದಾರೆ. ರಾಜಕಾರಣ ಇದು ಭ್ರಷ್ಟಾಚಾರದಿಂದಲೇ ಪ್ರಾರಂಭ ಆಗಿದೆ. ಯಡಿಯೂರಪ್ಪನವರು ಚೇಂಜ್ ಮಾಡಬೇಕಾದಾಗ ಎಷ್ಟು ಹೆಲಿಕಾಪ್ಟರ್ ಹಾರಾಡಿದ್ವು, ಅದೇ ರೀತಿಯಾಗಿ ಸದಾನಂದ ಗೌಡ ಚೇಂಜ್ ಮಾಡಬೇಕಾದಾಗ ಏನಾಯ್ತು, ಜಗದೀಶ್ ಶೆಟ್ಟರ್ ಮಾಡಿದಾಗ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಹೊರತಾಗಿಲ್ಲ. ಆದರೆ ನಾವು ಇವತ್ತು ನಮ್ಮ ತೊಂದರೆಗೆ ನೀವೇನು ಹೇಳಿದ್ರಲ್ಲ ಕುಮಾರಸ್ವಾಮಿಯವ್ರ ಕಂಟಕ, ನಾವು ಕುಮಾರಸ್ವಾಮಿಯವ್ರ ಕಂಟಕಿಲ್ಲ. ಕುಮಾರಸ್ವಾಮಿಯವ್ರ ಪರವಾಗಿ 40 ಜನ ಇದೇವೆ, ಏನೋ ಬಂದರೂ ಕುಮಾರಸ್ವಾಮಿಯವ್ರು ಏನು ಹೇಳ್ತಾರೆ ಅದು ಕೇಳಕ್ಕೆ ನಾವು ಸಿದ್ಧರಿದ್ದೇವೆ. ಎಸ್, ನಾನು ಒಂದು ಮಾತನ್ನು ಈ ಕಾರ್ಯಕ್ರಮ ಮುಗಿಸೋಕೆ ಮೊದಲು ಹೇಳ್ತೀನಿ, ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ. ಜನತಾದಳ JDS ಅಂತ ಹೇಳ್ತಾರೆ, ಜನತಾ ಪರಿವಾರದ ಇದು ಒಂದರ ಘೋಷವಾಕ್ಯ ಏನಿತ್ತು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋದು. ಅದಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಕೂಡ ಬದ್ಧತೆಯಿಂದಿದ್ದಾರೆ, ಅವ್ರ ಕಾರ್ಯಕರ್ತರು ಹಳ್ಳಿಗಳಲ್ಲಿದ್ದಾರೆ. ಅಂಥ ಕಾರ್ಯಕರ್ತರು ನೋವುಂಟು ಮಾಡುವಂಥ ಯಾವುದೇ ಬೆಳವಣಿಗೆ JDS ನಡೆದರೆ ಆ ಕಾರ್ಯಕರ್ತರು ಸಹಿಸಿದ್ರು. ಅಂಥ ನಾಯಕರು ಇವತ್ತು ಕೋನರೆಡ್ಡಿ ಕೂಡ ಅದರಿಂದಲೇ ಶಾಸಕರಾಗಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಇದು ಹುಡುಗಾಟಿಕೆ ತಮಾಷೆ ಅಂತಂದರೆ ಅದು ಅವ್ರ ಹಣೆ ಬರ, ಆದರೆ ನಿಜಕ್ಕೂ ಕೂಡ ಇದು ಗಂಭೀರವಾಗಿದ್ದರೆ
ಇದು ಗಂಭೀರವಾಗಿ ದೇವೇಗೌಡರು ಕೂಡ ತೆಗೆದುಕೊಳ್ಬೇಕಾಗತ್ತೆ, ಅವ್ರ ಪಕ್ಷದ ಕೂಡ ಕಾರ್ಯಕರ್ತರು ತೆಗೆದುಕೊಳ್ಬೇಕಾಗತ್ತೆ. ಶಾಸಕರು ಪ್ರಶ್ನೆ ಮಾತಾಡ್ತಲ್ಲ, ಆ ಪಕ್ಷದ ಕಾರ್ಯಕರ್ತರ ಪ್ರಶ್ನೆ, ಕಾರ್ಯಕರ್ತರು ಕೂಡ ತಮಗೆ ಆತ್ಮಾಭಿಮಾನ ಸ್ವಾಭಿಮಾನ ಆತ್ಮಸ್ಥೈರ್ಯ ಬರಬೇಕಾದ್ರೆ ಇದನ್ನು ಆ ಪಕ್ಷ ಕುಲಂಕುಷವಾಗಿ ಚರ್ಚೆ ಮಾಡಲಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಅದ್ರ ಬಿಟ್ಟು ಅವ್ರು ಸರಿ ಇವರು ಸರಿ ಅವರು ಸತ್ಯ ಅನಿಸ್ತಲ್ಲ ಅನ್ನೋದು, ಒಂದು ಸಮರ್ಥನೆಗೆ ಇನ್ನೊಂದು ಸಮರ್ಥನೆ ಅಥವಾ ಇನ್ನೊಂದು ತಪ್ಪಿಗೆ ಇನ್ನೊಂದು ತಪ್ಪಿನ ಮೂಲಕ ಅದನ್ನು ಸಮಜಾಯಿಷಿ ಮಾಡ್ಕೊಳ್ಳುವಂಥದ್ದು, ತೇಪೆ ಸಾರಿಸುವಂಥದ್ದು ಒಳ್ಳೆಯ ಬೆಳವಣಿಗೆ ಇಲ್ಲ ಕುಮಾರಸ್ವಾಮಿ ಹೇಳ್ತಾ ಇವತ್ತಿನ ನ್ಯೂಸ್ ಅವರನ್ನು ಮುಗಿಸ್ತಾ ಇದೆ. ನೇರ ದಿಟ್ಟು ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.